ಹಾಯ್ ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನುಸ್ ನೆಸ್ಟ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು, ಹೀರೆಕಾಯಿ ಎಣ್ಗಾಯಿ ಅಂತ ಹೇಳಿ. ಇದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಹಳೆ ವಿಡಿಯೋ, ನಾನು ಇದನ್ನು ನಿಮಗೆ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಹುಷಾರಿಲ್ಲದಿರೋ ಕಾರಣ ಬೇರೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡೋಣ. ಬನ್ನಿ, ಹೇಗೆಲ್ಲ ಬರುತ್ತೆ ಹೀರೆಕಾಯಿ ಎಣ್ಗಾಯಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ. ಹೀರೆಕಾಯಿನ ತೊಗೋಬೇಕಾದ್ರೆ ಅದನ್ನ ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಎಳೆದಾಗಿರೋದನ್ನ ತೊಗೋಬೇಕಾಗತ್ತೆ. ಸ್ವಲ್ಪ ಮುಟ್ಟು ನೋಡಿದಾಗ ಅದು ಸಾಫ್ಟಾಗಿರಬೇಕು, ಒಳಗಡೆ ಬೀಜಗಳಾಗಿರಬಾರ್ದು. ಆ ಬೀಜಗಳೆಲ್ಲ ಆದರೆ ನಾರು ನಾರು ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಳೆದಾಗಿರುವಂತಹ ಹೀರೆಕಾಯಿನ ತೊಗೋಬೇಕಾಗತ್ತೆ. ನಾನಿಲ್ಲಿ ಹೀರೆಕಾಯಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾವು ಹಚ್ಚೋದಕ್ಕಿಂತ ಮುಂಚೆ ನೀಟಾಗಿ ತೊಳ್ಕೋಬೇಕಾಗತ್ತೆ. ಹಚ್ಚಿದ ಮೇಲೆ ತೊಳೆದ್ರೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ತೊಳ್ಕೊಂಡು ಅದರಲ್ಲಿರುವಂತಹ ನಾರಿನಂಶನ ಸ್ವಲ್ಪನೇ ಪ್ರಮಾಣದಲ್ಲಿ, ಅದು ಸ್ವಲ್ಪ ರಫ್ನೆಸ್ ಇರುತ್ತಲ್ಲ ಆ ಜಾಗದಲ್ಲಿ, ಮಾತ್ರ ಒಂದೊಂದೆಳೆ ನಾರನ್ನ ತೆಕ್ಕೊತಾ ಇದ್ದೀನಿ ನಾನು. ಈ ಥರ ನೋಡಿ, ಈ ಥರ ಒಂದೊಂದೇ ಎಳೆ ತಗೊಂಡ್ರೆ ಸಾಕು, ತುಂಬ ತೆಗಿಬೇಡಿ. ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಈ ಹೀರೆಕಾಯಿಲಿ, ಅದೆಲ್ಲ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ತಿನ್ನೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅದು ಮೇಲ್ಗಡೆ ಒಂದು ಲೇಯರ್ ಲೈಟಾಗಿ ತೊಗೋಬೇಕಾಗತ್ತೆ. ನೋಡಿ, ಈ ಥರ ಎಲ್ಲನೂ ತೆಗೆದು ಇಟ್ಕೋಬೇಕು. ನಂತರ ನಾವು ಇದನ್ನು ಹಚ್ಕೋಬೇಕಾಗತ್ತೆ. ನೋಡಿ, ಲೈಟಾಗಿ ಅದು ಮೇಲ್ಗಡೆ ಒಂದು ಲೇಯರ್ ರಫ್ ಇರುತ್ತಲ್ಲ, ಅದೊಂದು ಮೇಲ್ಗಡೆ ಶಾರ್ಪ್ ಎಡ್ಜ್ ಇರುತ್ತಲ್ಲ, ಅದನ್ನು ಮಾತ್ರ ನಾನು ತೆಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದು 3 ಇಂಚು ಅಥವಾ 2.5 ಇಂಚಷ್ಟು ಉದ್ದವಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಹೀರೆಕಾಯಿಗಳನ್ನು ಕೂಡ ನೋಡಿ ಈ ಥರನೇ ಕಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ಕಟ್ ಮಾಡಿ, ಒಳಗಡೆ ಹುಳು ಆಗಿರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಕಟ್ ಮಾಡಿ ನೀವು ಇಟ್ಕೋಬೇಕಾಗತ್ತೆ. ಈ ಥರ ಎಲ್ಲನೂ ಕೂಡ ಒಂದು 2.5-3 ಇಂಚು ಉದ್ದ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಎಳೆ ಹೀರೆಕಾಯಿನೇ ತೊಗೋಬೇಕಾಗತ್ತೆ. ದಯವಿಟ್ಟು ಹೀರೆಕಾಯಿ ಚಾಯ್ಸ್ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿರಬೇಕಾಗತ್ತೆ. ತುಂಬ ಬಲ್ತ್ ಬಿಟ್ಟಿದ್ರೆ ಅದು ನಾರು ನಾರಂಗೆ ಆಗಿಬಿಡುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೋದ್ರಿಂದ ಬೇಯೋದಕ್ಕೂ ಅಷ್ಟೇ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಸ್ವಲ್ಪ ಎಳೆದನ್ನೇ ತೊಗೊಳ್ಳಿ. ನೋಡಿ, ಈ ಥರ ಹಚ್ಕೊಂಡಿದ್ದ ನಂತರ ಇದನ್ನು ಅರ್ಧಕ್ಕೆ ನಾವು 4 ಭಾಗ+ ರೀತಿಯಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಪ್ಲಸ್ ಆಕಾರದಲ್ಲಿ ಅರ್ಧದಷ್ಟು ಮಾತ್ರ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಕಟ್ ಮಾಡ್ಕೋಬಾರ್ದು, ಅರ್ಧದಷ್ಟು ಮಾತ್ರ ನಾವಿಲ್ಲಿ ಈ ಥರ ನೋಡಿ ಹಿಂಗೆ ಪ್ಲಸ್ ಆಕಾರದಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಎಲ್ಲ ಹೀರೆಕಾಯಿಗಳನ್ನು ಕೂಡ ಕಟ್ ಮಾಡ್ಕೋಬೇಡಿ. ನೀವು ಫುಲ್ಲು 3/4 ಭಾಗದಷ್ಟು ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಬೇಯ್ತಾ ಅದೆಲ್ಲ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮಸಾಲ ತುಂಬಬೇಕಾದ್ರೂ ಅಷ್ಟೇ, ಅದು ಓಪನ್ ಆಗಿ ಓಪನ್ ಆಗಿಬಿಡುತ್ತೆ, ಅದು ಹೋಳುಗಳಾಗಿ ಬಿಚ್ಚೋಗ್ಬಿಡುತ್ತೆ. ಹಾಗಾಗಿ ಅರ್ಧದಷ್ಟು ಮಾತ್ರ ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹೀರೆಕಾಯಿಗಳನ್ನು ಕೂಡ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದ ನಂತರ ನಾವು ಇದಕ್ಕೆ ಬೇಕಾಗಿರುವಂತಹ ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ. ಹೀರೆಕಾಯಿ ತುಂಬ ಚೆನ್ನಾಗಿರುತ್ತೆ ಎಣ್ಗಾಯಿಗೆ, ಒಂದ್ಸಲ ಖಂಡಿತ ಟ್ರೈ ಮಾಡಿ. ಹೀರೆಕಾಯಿ ಅಲ್ಲದೆ ಬದನೆಕಾಯಲ್ಲೂ ಕೂಡ ಈ ರೆಸಿಪಿನೂ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಇದಕ್ಕೊಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಇದಕ್ಕೆ ಖಾರಕ್ಕೆ 1/4 ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವಿವಾಗ ಕಾಯಿತುರಿನ ಸೇರಿಸ್ಕೋಬೇಕಾಗತ್ತೆ. ಕಾಯಿತುರಿನ ನಾನಿಲ್ಲಿ 1-3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿತುರಿನ ತೊಗೊತಾ ಇದ್ದೀನಿ. ನೀವಿಲ್ಲಿ ಹಸಿ ಕಾಯಿತುರಿ ಬದಲು ಒಣ ಕೊಬ್ಬರಿನೂ ಕೂಡ ನೀವು ಇಲ್ಲಿ ಉಪಯೋಗಿಸ್ಕೋಬೋದು. ನಂತರ ಹಾಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ಹಾಗೆ ಉರಿದು ಸಿಪ್ಪೆ ತೆಗೆದಿರುವಂಥ, ನಾನಿಲ್ಲಿ ಅರ್ಧಂಬರ್ಧ ಸಿಪ್ಪೆ ತೆಗೆದಿರುವಂತಹ 1-3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದು ಪ್ಯೂರಿ ಆಪ್ಷನಲ್ಲು, ಅದೇನೆಂದರೆ ಸಾಂಬಾರ್ ಪೌಡರು, ನಾವು ಬೇಳೆ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಬೇಳೆ ಸಾಂಬಾರ್ ಪೌಡರು, ಅದನ್ನು ಕೂಡ ನಾನಿಲ್ಲಿ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಅದು ಟೇಸ್ಟ್ಗೆ ನಿಮ್ಗೆ ಅದು ಅವಶ್ಯಕತೆ ಇದ್ದರೆ ಸೇರಿಸ್ಕೋಬೋದು.
ನಂತರ ಇದಕ್ಕೆ ಒಂದು ಗಡ್ಡೆ ಈರುಳ್ಳಿನ ಸೇರಿಸ್ಕೊಂಡು ತುಂಬ ತರಿಯಾಗೋಲ್ಲ, ತುಂಬ ಫೈನ್ ಪೇಸ್ಟ್ ಆಗೋಲ್ಲ ಆ ಥರ ಇದನ್ನ ರುಬ್ಕೋಬೇಕಾಗತ್ತೆ. ತುಂಬ ತರಿ ತರಿನೂ ರುಬ್ಕೋಬಾರ್ದು, ತುಂಬ ಫೈನ್ ಪೇಸ್ಟ್ ಥರನೂ ಮಾಡ್ಕೋಬಾರ್ದು. ಇದನ್ನು ಒಂದು ಮೀಡಿಯಮ್ ಆಗಿ ರುಬ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಗಟ್ಟಿಗೆನೆ ನಾನಿಲ್ಲಿ ತೋರಿಸಿದ್ದೀನಲ್ಲ ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಲೇ ಬರೋ ರೀತಿ ರುಬ್ಕೊಳ್ಳಿ. ತುಂಬ ತೆಳಗು ಕೂಡ ರುಬ್ಕೋಬಾರ್ದು. ರುಬ್ಬಿದ ನಂತರ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಮಸಾಲೆಗೆ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನೀವು ಇದಕ್ಕೆ ಹಾಗೆ ಏನೋ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತಾರೆ ಉತ್ತರ ಕರ್ನಾಟಕದ ಕಡೆ ಇದನ್ನು, ಗುರೆಳ್ಳು ಅಥವಾ ನಮ್ಮ ಈ ಕಡೆ ಏನು ನಾರ್ತ್ ಕರ್ನಾಟಕ ನಾರ್ತಲ್ಲಿ ಏನಂತಾರೆ ಗುರೆಳ್ಳು ಅಂತ ಕರೀತಾರೆ, ಸೌತ್ ಕರ್ನಾಟಕದಲ್ಲಿ ಅದನ್ನ ಹುಚ್ಚೆಳ್ಳು ಅಂತಲೇ ಕರೀತಾರೆ ಅಂತಲೇ ಹೇಳ್ಬೋದು. ಆ ಪೌಡ್ರನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಆ್ಯಕ್ಚುಲಿ ಅದು ಸೇರಿಸ್ಕೊಂಡ್ರೆ ಇದಕ್ಕೊಂದು ಒಳ್ಳೆ ಟೇಸ್ಟ್ ಬರೋದು. ನನ್ನ ಹತ್ರ ಅದು ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಸೇರಿಸ್ಕೊಳ್ಳಿಲ್ಲ. ನೀವು ಇಲ್ಲಿ ಹುಚ್ಚೆಳ್ಳು ಪೌಡ್ರನ್ನ ಸೇರಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಸ್ಪೂನಲ್ಲಿ ತುಂಬಿಸ್ಕೋಬೇಕಾಗತ್ತೆ. ನಾನು ಇಲ್ಲಿ ಸ್ಪೂನಲ್ಲಿ ತುಂಬಿಸೋಕ್ಕೋದ್ರೆ ಅದು ಹೋಳಾಗ್ಬಿಡ್ತು, ಹಾಗಾಗಿ ಕೈಯಲ್ಲಿ ತುಂಬಿಸ್ತಾ ಇದ್ದೀನಿ. ಹೀರೆಕಾಯಿ ಸ್ವಲ್ಪ ಫ್ಲೆಕ್ಸಿಬಲ್ ಇಲ್ಲದೇ ಇರೋ ಕಾರಣ ಅದು ಹೋಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೈಯಲ್ಲೇ ಇದೇ ರೀತಿ ಸ್ವಲ್ಪ ಒಳಗಡೆ ಎಲ್ಲ ನೀಟಾಗಿ ತುಂಬಿಸ್ಕೋಬೇಕಾಗತ್ತೆ ಮಸಾಲನ. ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಆ ಹುಚ್ಚೆಳ್ಳು ಸೇರಿಸೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಅದನ್ನು ಗುರೆಳ್ಳು ಅಂತ ಕರೀತಾರೆ. ಅದು ಕೂಡ ಒಂದೊಳ್ಳೆ ಟೇಸ್ಟ್ನ ಕೊಡುತ್ತೆ. ಅವರು ಎಲ್ಲ ಅಡುಗೆಗಳಿಗೂ ಅಷ್ಟೇ ಈ ಹುಚ್ಚೆಳ್ಳು ಅಥವಾ ಗುರೆಳ್ಳನ್ನ ಸೇರಿಸದೆ ಯಾವ ಪಲ್ಯಗಳಾಗಿರ್ಬೋದು ಈ ಥರ ಹೆಣ್ಗಾಯಿ ಆಗಿರ್ಬೋದು ಏನೂ ಕೂಡ ಮಾಡೋದಿಲ್ಲ. ಬಟ್ ಅದು ನನ್ನ ಹತ್ರ ಇರಲಿಲ್ಲ, ಇಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟು. ಅದನ್ನು ತೊಗೊಬಂದು ಕೂಡ ನೀವು ಇದಕ್ಕೆ ಸ್ವಲ್ಪ ಅದನ್ನು ಬಿಸಿ ಮಾಡಿ ಹುರಿದು ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಬೋದು. ನೋಡಿ, ಈ ಥರ ಎಲ್ಲದಕ್ಕೂ ಕೂಡ ಹೀಗೆ ತುಂಬಿಸ್ಕೋಬೇಕಾಗತ್ತೆ. ಈ ಎಣಗಾಯನ್ನ ಬರೀ ಹೀರೆಕಾಯಲ್ಲೆಲ್ಲ ಸಣ್ಣ ಸಣ್ಣದು ಬದನೆಕಾಯಿ ಬರುತ್ತೆ, ಅದನ್ನ ಮುಳುಗಾಯಿ ಅಂತ ಕರೀತಾರೆ. ಬದನೆಕಾಯಲ್ಲಾಗಿರ್ಬೋದು ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ಮು ಈ ಥರದ್ರಲ್ಲೆಲ್ಲ ನಾವು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಊಟಗಳನ್ನ ಮಾಡಿ ನಮಗೂ ಬೇಜಾರು ಆಗಿದ್ದ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ಬೇರೆ ಏನಾದರೂ ಒಂದೊಂದು ಟ್ರೈ ಮಾಡ್ಬೋದು. ಹೀರೆಕಾಯಿನ ನಾವು ಸಾಮಾನ್ಯವಾಗಿ ಇಲ್ಲಿ ಉಪ್ಸಾರು ಮಾಡೋದಕ್ಕೆ, ಬಸ್ಸಾರು ಮಾಡೋದಕ್ಕೆ, ಪಲ್ಯ ಆ ಥರದ ಉಪಯೋಗಿಸ್ಕೋತೀವಿ. ಮತ್ತು ಬಜ್ಜಿ ಮಾಡೋದಕ್ಕೆ ನಮ್ಮ ಏನು ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ಈ ಕಡೆ ಬಳಸ್ಕೊತೀವಿ. ಈ ಥರ ಎಣ್ಗಾಯಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇದರಲ್ಲಿ ಇನ್ನೊಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಹೀರೆಕಾಯಿಯಿಂದ, ಹೀರೆಕಾಯಿ ಮಸ್ಕಾಯಿ ಅಂತ ಹೇಳಿ. ಈ ನಾವು ಮೊಸೊಪ್ಪು ಹೇಗೆ ಮಾಡ್ತೀವಿ ಸೊಪ್ಪು ಉಪಯೋಗಿಸ್ಕೊಂಡು ಅದೇ ರೀತಿ ಈ ಹೀರೆಕಾಯಲ್ಲೂ ಕೂಡ ಮಾಡಿ ನಾನು ತೋರಿಸಿದೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಹಾಗೆ ನಾನಿಲ್ಲಿ ಮಸಾಲೆ ಎಲ್ಲ ತುಂಬಿಸಿ ಇಟ್ಟು ಒಂದು 2 ಅವರ್ ಅಥವಾ 1 ಅವರ್ ಇಟ್ಟರೂ ಕೂಡ ಅದು ಮ್ಯಾರಿನೇಟ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಾಗೆ ಟೈಮ್ ಇಲ್ಲ ಅಂದರೆ ಬೆಳಗ್ಗೆ ಟೈಮ್ ಇರಲ್ಲ ಸಾಮಾನ್ಯವಾಗಿ, ಹಾಗಾಗಿ ಹಾಗೇನೂ ಕೂಡ ಮಾಡ್ಕೊಬೋದು. ನನ್ನ ಮಸಾಲೆ ಎಲ್ಲ ತುಂಬಿಸಿದ್ದಾಗಿದ ನಂತರ ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಮುಂದಾಗಿ ಹಾಕ್ಕೋಬೇಕು, ಅಂದರೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಅಂದರೆ ನಾನಿಲ್ಲಿ ಒಂದು 7 ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಹೆಸರಲ್ಲೇ ಹೇಳಿರೋ ಹಾಗೆ ಹೆಣ್ಗಾಯಿ ಎಣ್ಣೆಲೇದು ಚೆನ್ನಾಗಿ ಫ್ರೈ ಆಗಬೇಕಾಗಿರೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಂಡು ನಾವೀಗ ಏನು ತುಂಬಿಸಿಟ್ಕೊಂಡಿದ್ದೀವಿ ಹೀರೆಕಾಯಿಗೆ ಮಸಾಲೆ ಎಲ್ಲನೂ ಅದನ್ನು ಇವಾಗ ಈ ಟೈಮಲ್ಲಿ ಇದಕ್ಕೆ ಹಾಕ್ಕೊಂಡು ನಿಧಾನವಾಗಿ ತಿರುಗಿಸಿ ನಾವಿದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲಿ. ತುಂಬ ರಫ್ಫಾಗಿ ತಿರುಗಿಸೋದೆಲ್ಲ ಮಾಡಬಾರ್ದು. ರಫ್ಫಾಗೆಲ್ಲ ತಿರುಗಿಸಿದ್ರೆ ಏನಾಗುತ್ತೆ ಅಂದರೆ ಅದು ಹೋಳಾಗೋ ಚಾನ್ಸಸ್ ಇರುತ್ತೆ, ಮತ್ತು ಮಸಾಲೆ ಎಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅದು ಒಳಗಡೆ ಇರೋ ರೀತಿಯೇ ಮಸಾಲೆ ಒಳಗಡೆ ಇದ್ದಂಗೆ ಅದು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಆವಾಗ ಅದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹೀರೆಕಾಯಿಂದ ನೀವು ಏನೇ ರೆಸಿಪಿ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೂ ಇದೊಂದು ಫೇವ್ರೆಟ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಹೀರೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ, ಇದೊಂಥರ ಸ್ವೀಟ್ ಸ್ವೀಟಾಗೂ ಕೂಡ ಇರುತ್ತೆ. ತುಂಬ ಇಷ್ಟ ನನಗೆ ಹೀರೆಕಾಯಿ ಅಂದರೆ. ಯಾರೆಲ್ಲ ಹೀರೆಕಾಯಿ ಇಷ್ಟಪಡ್ತಿರೋ ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಹೀರೆಕಾಯಿ ಇಷ್ಟಪಡದೇ ಇರೋರು ಕೂಡ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಇಷ್ಟಪಟ್ಟು ತಿಂತೀರೋ ಹೀರೆಕಾಯಿನ. ಈ ಥರ ಎಲ್ಲನೂ ಕೂಡ ನೋಡಿ ನಾನು ಹೇಗೆ ತಿರುಗಿಸ್ತಾ ಇದ್ದೀನಿ ನಿಧಾನವಾಗಿ, ಇದೇ ರೀತಿ ನಿಧಾನವಾಗಿ ಎಲ್ಲ ಕಡೆಯೂ ಕೂಡ ಹಿಂಗೆ ತಿರುಗಿಸ್ಕೊಂಡು ಮಾಡ್ಕೋಬೋದು. ನಮ್ಮ ಕಡೆ ಎಲ್ಲ ಎಣ್ಗಾಯಿ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು. ಈ ಉತ್ತರ ಕರ್ನಾಟಕದಲ್ಲೆಲ್ಲ ಈ ಎಣ್ಗಾಯಿ ಪೌಡರು ಮಿಕ್ಸ್ಚರ್ ಅಂತಲೇ ಮಾಡಿ ಇಟ್ಕೊಂಡ್ಬಿಡ್ತಾರೆ ಮಿಕ್ಸರ್. ಅದನ್ನೆಲ್ಲ ಆ ಪೌಡರೆಲ್ಲ ಒಂದಷ್ಟು ಪೌಡರ್ಗಳಿರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ಅದನ್ನೆಲ್ಲ ಹುಳಿ ಜೊತೆ ಸೇರಿಸಿ ಹುಣ್ಸೆಹಣ್ಣು ಹುಳಿ ಜೊತೆ ಸೇರಿಸಿ ಅದನ್ನು ಕಲಸಿ ತುಂಬಿಸಿ ಮಾಡ್ತಾರೆ ಎಣ್ಗಾಯಿ ಪೌಡರ್ ಅಂತಲೇ ಮಾಡಿಟ್ಕೊಂಡ್ಬಿಡ್ತಾರೆ ಅವರು. ನಮ್ಮ ಕಡೆ ಎಲ್ಲ ಸ್ವಲ್ಪ ಕಡಿಮೆ, ರೇರು, ಜಾಸ್ತಿ ಎಣ್ಗಾಯಿ ಮಾಡೋದೆಲ್ಲ ತುಂಬ ರೇರು ನಮ್ಮ
ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ರೇರ್ ಮಾಡ್ತಾರೆ, ಇತ್ತೀಚೆಗೆ ಸುಮಾರು ಜನ ಮಾಡ್ತಾರೆ, ಬಟ್ ಸ್ವಲ್ಪ ರೇರು ಎಣ್ಗಾಯಿ ಮಾಡೋದು. ಹಾಗೆ ಅವ್ರದ್ದೇ ಬೇರೆ ಶೈಲಿ ಇರುತ್ತೆ. ಒಂದಷ್ಟು ಪೌಡರ್ಗಳನ್ನ ಮಾಡಿಟ್ಕೊಂಡು ಅವರು ಅದನ್ನು ಹುಣಸೆ ಹುಳಿಲಿ ಕಲಸಿ ಅದನ್ನು ತುಂಬಿಸಿ ಮಾಡ್ತಾರೆ. ಅದು ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಥರ ಇದು ಕೂಡ ನಾರ್ತ್ ಕನ್ನಡ ಸೈಡಲ್ಲಿ ಮಾಡುವಂಥ ರೆಸಿಪಿನೇ. ನಾನು ಇದನ್ನು ಒಂದು ಎಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಬಂದಂತಹ ಆರ್ಟಿಕಲ್ನ ನೋಡಿ ನೋಡಿ ಈ ರೆಸಿಪಿನ ನಾನು ಕಲ್ತ್ಕೊಂಡಿರೋವಂಥದ್ದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಮಸಾಲ ಎಲ್ಲ ಅದು ತುಂಬಿಸಿರುವಂತಹ ಹೀರೆಕಾಯಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಿದೆ ಅಂತಂದಾಗ ಇನ್ನು ಉಳಿದಿರುವಂತಹ ಮಸಾಲೆನ ಹಾಕಿ ನಮಗೆ ನೀರನ್ನ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ನಮಗೆ ಎಷ್ಟು ಬೇಕಷ್ಟು ನೀರು ನಾವೇಂತಿಗೆ ಮಾಡ್ಕೊತಿದ್ದೀವಿ ಅನ್ನೋದನ್ನ ಚೆಕ್ ಮಾಡಿ ನಾವಿಲ್ಲಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೀರನ್ನ ಸೇರಿಸಿ ನಿಧಾನವಾಗಿ ತಿರುಗಿಸಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇದು ಮೇಯ್ನಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿ ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ಇದು. ನಾನಿದನ್ನು ಚಪಾತಿ ಜೊತೆಗೆ ನಾನು ಇವತ್ತು ಮಾಡ್ತಾ ಇರೋವಂಥದ್ದು. ಹಾಗಾಗಿ ನೋಡಿ ಇವಾಗ ಕುದಿ ಬರ್ತಿದೆ ಇದು ಚೆನ್ನಾಗಿ. ಇದು ಕುದಿ ಬರೋದಕ್ಕೆ ಹಾಗೆ ಬಿಟ್ಬಿಡಬೇಕು. ನಾವಿಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಹಾಕಿದ್ದೀನಿ. ಇದೊಂದು ನಾನು ನಿಮ್ಗೆ ಹೇಳಬೇಕಿತ್ತು, ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಸಾಂಬಾರು ಪುಡಿಯಲ್ಲಿ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನೀವು ಅವೆರಡರಲ್ಲೂ ಕೂಡ ಖಾರನೂ ಕೂಡ ಇರುತ್ತೆ, ನೀವು ಅದನ್ನು ಹಾಕ್ಬೇಕಿದ್ರೆ ಸ್ವಲ್ಪ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡರಲ್ಲೂ ಖಾರ ಇರೋದ್ರಿಂದ ನೀವು ಮೆಣಸಿನ್ಕಾಯಿ ಪುಡಿ ಹಾಕಬೇಕಾದ್ರೆ ಚಿಲ್ಲಿ ಪೌಡರ್ನ ಸ್ವಲ್ಪ ಗಮನದಲ್ಲಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಖಾರ ಆಗೋಂಥ ಚಾನ್ಸಸ್ ಇರುತ್ತೆ. ನೋಡಿ ಇದು ಕುದಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆಯೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಅದೆಲ್ಲ ಚೆನ್ನಾಗಿ ಇಟ್ಕೊಬೇಕು. ನಾವು ಈಗಾಗಲೇ ಮಸಾಲೆಗೆ ಸೇರಿಸಿದ್ವಿ ಉಪ್ಪನ್ನ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಸಾಲೆಗೆಲ್ಲ ಬೇಸ್ಟ್ ಬೇಕೋ ಅಷ್ಟು ಸೇರಿಸಿ ಉಪ್ಪನ್ನ ಹಾಕ್ಕೊಂಡು ನಂತರ ಒಂದೇ ಒಂದು ಸ್ವಲ್ಪ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರೆಸಿಪಿಗೂ ಕೂಡ ಅವರು ಬೆಲ್ಲನ ಸೇರಿಸಿರ್ತಾರೆ, ಸ್ವೀಟ್ ಇರಬೇಕು ಅದಕ್ಕೆ. ಹಾಗಾಗಿ ಎಣ್ಗಾಯಿಗೆ ಅಂದರೆ ಹುಳಿ ಎಲ್ಲ ಹಾಕ್ತೀವಿ, ಅಲ್ಲಿ ನಾವು ಸ್ವಲ್ಪ ಸ್ವೀಟ್ನ ಸೇರಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲೊಂದು ಸ್ವಲ್ಪ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೆಂದಿದ ನಂತರ ಅದು ಸುತ್ತ ಎಣ್ಣೆ ಬಿಡ್ತಾ ಹೋಗುತ್ತೆ, ಆವಾಗ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು ಇನ್ನೊಂದು ಸ್ವಲ್ಪ ಬೆಂದರೆ ಕಂಪ್ಲೀಟಾಗಿ ಎಣ್ಗಾಯಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ. ಇದೊಂದು ಸ್ವಲ್ಪ ನಿಮಗೆ ಆ ಗ್ರೇವಿ ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸ್ಬೋದು, ಅದು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಆ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ನೀವು ಈ ಟೈಮ್ಗಳಲ್ಲಿ ಟೈಮಲ್ಲಿ ನೋಡಿಕೊಂಡು ರುಚಿನ ಉಪ್ಪು ಅಥವಾ ಖಾರ ಏನಾದರೂ ಬೇಕಿದ್ರೂ ಕೂಡ ನೀವು ಈ ಟೈಮಲ್ಲಿ ನೀವು ಸೇರಿಸ್ಕೊಬೋದು. ನೋಡಿ ನಾನು ಈಗಾಗಿ ಇಲ್ಲಿ ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷಗಳ ಕಾಲ ಬೇಯಿಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈ ಥರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದ ನಂತರ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತಲೇ ಅರ್ಥ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಗಾರ್ನಿಷಿಂಗ್ ಮಾಡಿದ್ರೆ ಸೂಪರಾಗಿರುವಂತಹ ಹೀರೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ, ಇದೊಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರೆಯಬೇಡಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ಈ ರೆಸಿಪಿನ ನಾನು ಚಪಾತಿ ಜೊತೆಗೆ ಸೌತೆಕಾಯಿ ಜೊತೆಗೆ ನಾನು ಇದನ್ನು ಸರ್ವ್ ಮಾಡಿದೆ. ಚಪಾತಿ ಸೌತೆಕಾಯಿ ಮತ್ತು ಈ ಎಣ್ಗಾಯಿ ಜೊತೆಗೆ ತಿಂದರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ನಿಮಗೆ ಈ ರೆಸಿಪಿ ಮತ್ತು ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.